ಹಂದಿ ಬೇಟೆಗೆ ಬಳಸುವ ಮದ್ದಿನ ಉಂಡೆ ಅದು ಮಕ್ಕಳ ಕೈಗೆ ಸಿಕ್ಕಿದೆ. ಇದರಿಂದ ಭಾರಿ ಅನಾಹುತ ತಪ್ಪಿದಂತಾಗಿದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ, ನೋಡಿ. ಸಿಕ್ಕಿದೆ ಹಂದಿ ಬೇಟೆಗೆ ಬಳಸುವಂತಹ ಸಿಡಿ ಮದ್ದಿನ ಉಂಡೆ. ಇದು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಮಾದೇನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಶಾಲೆಯ ಪಕ್ಕದಲ್ಲೇ ಸಿಡಿ ಮದ್ದಿನ ಉಂಡೆ ಎಸೆದಿದ್ದಾರೆ ಯಾರೋ ಕಿಡಿಗೇಡಿಗಳು. ಸಿಡಿ ಮದ್ದಿನ ಉಂಡೆಯನ್ನ ಬಾಲ್ ಅಂತ ಭಾವಿಸಿದ್ದಾರೆ ಮಕ್ಕಳು. ಆ ಬಾಲ್ ಅಂತ ತೆಗೆದುಕೊಂಡು ಅದರ ಜೊತೆಗೆ ಆಟ ಆಡಿದ್ದಾರೆ ಮಕ್ಕಳು. ಯುವರಾಜ್ ಹಾಗೂ ಶ್ರೀನಿವಾಸ್ ಎಂಬ ಮಕ್ಕಳಿಗೆ ಸಿಕ್ಕಿದೆ ಈ ಉಂಡೆ, ಅಂದ್ರೆ ಸಿಡಿ ಮದ್ದಿನ ಉಂಡೆ ಸಿಕ್ಕಿದೆ. ಬಾಲ್ ಅಂತ ಭಾವಿಸಿ ಅವರು ಅದರ ಜೊತೆಗೆ ಆಟ ಆಡಿದ್ದಾರೆ. ಶ್ರೀನಿವಾಸ್ ತಂದೆ ಎಸೆದ ಉಂಡಿಯನ್ನ ಬಾಯಲ್ಲಿ ಕಚ್ಚಿದ ಬೀದಿ ನಾಯಿ. ಇಬ್ಬರು ಯುವಕರು ಅಂದ್ರೆ ಇಬ್ಬರು ಮಕ್ಕಳು ಈ ಬಾಲ್ ಅಂತ ಅನ್ಕೊಂಡು ಆಟ ಆಡ್ತಾ ಇದ್ರು. ಈ ವೇಳೆಯಲ್ಲಿ ಮನೆಗೆ ಕೂಡ ಅವರು ತೆಗೆದುಕೊಂಡು ಹೋಗಿದ್ದಾರೆ. ಮನೆಯಲ್ಲಿ ಆ ಬಾಲ್ ಅಂತ ತೋರಿಸಿದ್ದಾರೆ ಅವರು. ಒಂದಷ್ಟು ಮಕ್ಕಳ ಪೋಷಕರಲ್ಲಿ ಅನುಮಾನ ವ್ಯಕ್ತ ಆಗಿದೆ. ಏನಾದ್ರೂ ಇದು ಮಾಟ ಮಂತ್ರದ ಆಗಿರ್ಬೋದು ಅಥವಾ ಏನೋ ಇದು ಅನ್ನೋದು ಒಂದಷ್ಟು ಸಂಶಯ ಇಲ್ಲಿ ಕಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ಅವ್ರೇನ್ ಮಾಡ್ತಾರೆ, ಆ ಉಂಡೆಯನ್ನ ತೆಗೆದುಕೊಂಡು ಎಸ್ದಾಗ ಅದನ್ನ ನೋಡಿ ನಾಯಿ ಓಡಿ ಬಂದಿದೆ. ಈ ಸಂದರ್ಭದಲ್ಲಿ ಓಡಿ ಬಂದು ನಾಯಿ ಅದು ಕಚ್ಚುತ್ತಾ ಇದ್ದಂತೆ ಸ್ಫೋಟಗೊಂಡಿದೆ ಮದ್ದಿನ ಉಂಡೆ. ಸ್ಫೋಟಗೊಳ್ಳುತ್ತಿದ್ದಂತೆನೆ ಬಾಯಿಯಲ್ಲಿ ಹಿಡ್ದಂತಹ ನಾಯಿ ಏನ್ ಹಿಡ್ದಿದೆ ಅದು ಮದ್ದಿನ ಉಂಡೆ. ನಾಯಿ ಸ್ಥಳದಲ್ಲೇ ಸಾವನ್ನಪ್ಪಿದೆ, ಪ್ರಾಣ ಬಿಟ್ಟಿದೆ, ಒದ್ದಾಡಿ ಪ್ರಾಣ ಬಿಟ್ಟಿದೆ ನಾಯಿ. ಅದು ಬಾಲ್ ಅಂತ ಭಾವಿಸಿದಾಗ ಮಕ್ಕಳು ಇಲ್ಲಿ ಬಾಲ್ ಅಂತ ಭಾವಿಸಿದ್ರು, ಆದ್ರೆ ನಾಯಿ ಏನೋ ಒಂದು ಪದಾರ್ಥಗಳು ಇಲ್ಲಿ ಎಸೆದಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ನಾಯಿ ಅದನ್ನ ತಿನ್ನಕ್ಕೆ ಹೋದಾಗ ಇದ್ದಕ್ಕಿದ್ದಾಗಿ ಅದು ಸ್ಫೋಟಗೊಂಡಿದೆ. ಸ್ಫೋಟಗೊಂಡಂತಹ ವೇಳೆಯಲ್ಲಿ ಸ್ಥಳದಲ್ಲೇ ನಾಯಿ ಪ್ರಾಣ ಬಿಟ್ಟಿದೆ. ಶಾಲೆಯ ಪಕ್ಕದಲ್ಲಿ ಎಸೆದಿದ್ರು, ಮಾಟ ಮಂತ್ರದ ಬಾಲ್ ಇರಬೇಕು ಅಂತ ಭಾವಿಸಿದ್ರಂತೆ ಪೋಷಕರು. ಇನ್ನು ಈ ವಿಷಯ ಅರಿತಂತಹ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆದ್ರೆ ನೋಡಿ, ಒಂದ್ ಕಡೆಯಿಂದ ದೇವರಂತೆ ಬಂದಿದೆ ನಾಯಿ ಮಕ್ಕಳನ್ನ ಕಾಪಾಡ್ಲಿಕ್ಕೆ. ಏನಾದ್ರೂ ಮಕ್ಕಳು ಅದರಿಂದ ಜೊತೆಗೆ ಆಟ ಆಡೋದಾಗ್ಲಿ ಅಥವಾ ಏನಾದ್ರೂ ಸ್ವಲ್ಪ ಜಾಸ್ತಿ ಅವರು ಅದರ ಜೊತೆಗೆ ಆಟ ಆಡಿದ್ರು ಅಂತಂದ್ರೆ ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆಗುವಂತಹ ಸಾಧ್ಯತೆ ಇತ್ತು. ದೇವರ ರೂಪದಲ್ಲಿ ನಾಯಿ ಬಂದಿದೆ, ಆದ್ರೆ ನಾಯಿ ತನ್ನ ಪ್ರಾಣವನ್ನ ಇಲ್ಲಿ ಕಳೆದುಕೊಂಡಿದೆ. ಯಾಕಂದ್ರೆ ಆಕಸ್ಮಿಕವಾಗಿ ನಡೀತು ಇದು, ನಮ್ಮ ಕಣ್ಣಿಗೆ ಕಾಣೋಕೆ ಇದು ಆಕಸ್ಮಿಕವಾಗಿದೆ ನಾಯಿ ಬಂದಂತದ್ದು. ಆದ್ರೆ ದೇವ ರೂಪದಲ್ಲಿ ಒಂದ್ ಕಡೆಯಿಂದ ಬಂದು ಮಕ್ಕಳನ್ನ ಕಾಪಾಡಿದೆ ನಾಯಿ, ತನ್ನ ಪ್ರಾಣವನ್ನ ಬಿಟ್ಟು ಹೋಗಿದೆ ಅಂತಾನೆ ಹೇಳ್ಬೋದು. ಹಂದಿ ಬೇಟೆಯಾಡಲು ಬಳಸುವಂತಹ ಮದ್ದಿನ ಉಂಡೆ ಇದಾಗಿರುತ್ತೆ. ಮಕ್ಕಳೊಂದಿಗೆ ಮಾಹಿತಿ ಪಡೆದು ವಿಚಾರಣೆ ನಡೆಸಿದ್ದಾರೆ ಪೊಲೀಸರು ಕೂಡ. ನೋಡಿ, ಸ್ವಲ್ಪ ಯಾಮಾರಿದ್ರು ಕೂಡ ಮಕ್ಕಳಿಗೆ, ಇಬ್ರು ಮಕ್ಕಳು ಆಟ ಆಡ್ತಿದ್ರಂತೆ ಈ ಬಾಲ್ ಜೊತೆಗೆ. ಅಂದ್ರೆ ಈ ಸಿಡಿ ಮದ್ದಿನ ಉಂಡೆ ಬಾಲ್ ಅಂತ ಭಾವಿಸಿದ್ದಾರೆ. ಏನಾದ್ರೂ ಹೆಚ್ಚು ಕಡಿಮೆ ಆಗಿತ್ತು ಅಂತಂದ್ರೆ ಮಕ್ಕಳನ್ನ ಕೂಡ ಈಗ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಇತ್ತು. ಆದ್ರೆ ನಾಯಿ ಬಂದು ಅದನ್ನ ಮಕ್ಕಳನ್ನ ಇಲ್ಲಿ ಕಾಪಾಡಿದೆ ಅನ್ನುವಂಥದ್ದು ನಾವೀಗ ಈಗ ಈ ದೃಶ್ಯವನ್ನ ನೋಡ್ತಾ ಇದ್ರೆ ನಮ್ಗೆ ಎಲ್ಲೋ ಒಂದ್ ಕಡೆಗೆ ಅನ್ಸುತ್ತೆ, ದೇವರ ರೂಪದಲ್ಲಿ ನಾಯಿ ಬಂದು ತನ್ನ ಪ್ರಾಣವನ್ನ ಬಿಟ್ಟು ಹೋಯಿತು ಅಂತ ಹೇಳ್ಬೋದು.